नमस्ते फ्रेंड्स, वेलकम टू धुनी क्लासेस जवर्गी. टुडे वी विल बी स्टार्टिंग विद द सेकंड चैप्टर ऑफ क्लास 8, दैट इज रैशनल नंबर्स. चैप्टर नेम इज रैशनल नंबर्स. व्हाट आर रैशनल नंबर्स? व्हाट आर रैशनल नंबर्स? व्हाट इज द डेफिनेशन फॉर रैशनल नंबर्स? रैशनल नंबर्स अंतंद्रा एनु? रैशनल नंबर बोले तो क्या है? आंसर बोलिए. व्हाट इज द आंसर? ओके, बिफोर दैट वी विल बी लुकिंग इन टू द डिफरेंट काइंड ऑफ नंबर्स. नंबर वन, नेचुरल नंबर्स. नंबर वन व्हाट? नेचुरल नंबर्स, द नंबर्स विच आर स्टार्टिंग फ्रॉम वन अप टू पॉजिटिव इन्फिनिटी, दैट इज 1, 2, 3, ... अप टू पॉजिटिव इन्फिनिटी, दे आर कॉल्ड एज नेचुरल नंबर्स. नंबर टू, होल नंबर्स. Whole numbers, the numbers which are starting from 0 up to positive infinity, 0, 1, 2, 3 and so on, positive infinity. Then comes integers. Number 3, integers. These are the numbers which are starting from negative infinity, -3, -2, -1, 0, +1, +2, +3 and so on, positive infinity. From negative infinity to the positive infinity. Understood? Then comes number 4, rational numbers. Rational numbers, the numbers which are starting from, the numbers which can be represented in the form of P by Q are called as rational numbers. But here Q must not be equal to 0 and P, Q must be integers. Ivenappa integers anta. Integers garna Z ninda represent martivi, whole number na W ninda represent martivi, natural number na N ninda represent martivi. Okay? Natural number bole to 1, 2, 3, 4, 5 up to positive infinity. Whole number anta heladre 0 ondu add aagthad adrolagade, 0, 1, 2, 3, 4, 5 up to positive infinity, avake entino whole number anta heltivi. Natural number na N inda represent martivi, whole number na W ninda represent martivi. Next comes integers. Integers, these are the numbers which are starting from negative infinity up to the positive infinity, including 0. 0, ±1, ±2, ±3 up to ±infinity. Okay, anta karithino integers anta karithivi. Artita integers, they are represented as Z. Z means Zalen. Z means Zalen. Okay, which is a German word. Zalen ಅನ್ನೋದೇನಪ್ಪ, ಅದು ಜರ್ಮನ್ ವರ್ಡ್, ಅದು ಅದರಿಂದ ತೊಗೊಂಡ್ರೆ ಅದು. ಝಾಲೆನ್ ಮೀನ್ಸ್ ಝಡ್, ಮೀನ್ಸ್ ಝಾಲೆನ್, ಝಾಲೆನ್ ಮೀನ್ಸ್ ಝಡ್. ಓಕೆ, ನೆಕ್ಸ್ಟ್ ರ್ಯಾಷನಲ್ ನಂಬರ್ಸ್, ದ ನಂಬರ್ಸ್ ವಿಚ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ. ಪಿ ಬೈ ಕ್ಯೂ ಅಂತಂದರೆ 2/3, 5/7, -3/2, -7/5, ಆಮೇಲೆ 0/1, -8/2, ಇವೆಲ್ಲ ಏನಪ್ಪ ಇವು? ಏನಿವು? ರ್ಯಾಷನಲ್ ನಂಬರ್ಸ್. ಯಾಕಪ್ಪ ರ್ಯಾಷನಲ್ ನಂಬರ್ಸ್ ಇವು? ಪಿ ಬೈ ಕ್ಯೂ ಫಾರ್ಮ್ ಒಳಗೆ ಅದಾವ. ಆಮೇಲೆ ಪಿ ಆ್ಯಂಡ್ ಕ್ಯೂ ಅವೆರಡು ಇಂಟಿಜರ್ಸ್ ಹೌದೋ ಇಲ್ಲೋ? ಇವೆರಡು ಇಂಟಿಜರ್ಸ್ ಅದಾವ. ಇಂಟಿಜರ್ಸ್, 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 ಇಂಟಿಜರ್ಸ್. 0 ಅಂತಂದ್ರೆ 0/1 ಅಂತ ನಾವು ಬರಿಬಹುದು. ಹಂಗಾಗಿ 0 ಇಸ್ ಅ ರ್ಯಾಷನಲ್ ನಂಬರ್ ಅಂತ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕಮ್ಸ್ ಪೈ ಅಂತ ಬರ್ತದ. ಪೈ ಅಂತಂದ್ರೆ 3.1421 ಸಮಥಿಂಗ್ 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 ಬರ್ತೈತಿ. ಅರ್ಥತಾ? ಅಂದರೆ ಇದು ಎಂಡ್ಲೆಸ್ ಆಗಿ ಮುಂದೆ ಎಂಡ್ಲೆಸ್ ಆಗಿ ಏನಾಗ್ತದೆ? ಅದು ಕಂಟಿನ್ಯೂಸ್ ಆಗ್ತದೆ. ಎಂಡ್ಲೆಸ್ ಆಗಿ ಕಂಟಿನ್ಯೂಷನ್ ಆಗ್ತದೆ. ಹಾಗಾಗಿ ಎಂಡ್ಲೆಸ್ ಅಂತಂದ್ರೆ ಇದೇನಪ್ಪ? ಇರ್ರ್ಯಾಷನಲ್ ನಂಬರ್. ಇದು ಇರ್ರ್ಯಾಷನಲ್ ನಂಬರ್ಸ್. ಓಕೆ, ವಿಚ್ ಆರ್ ಇರ್ರ್ಯಾಷನಲ್ ನಂಬರ್ಸ್? ದ ನಂಬರ್ಸ್ ವಿಚ್ ಕೆನ್ನಾಟ್ ಬಿ ರಿಪ್ರೆಸೆಂಟೆಡ್, ಕೆನ್ನಾಟ್ ಬಿ ರಿಪ್ರೆಸೆಂಟೆಡ್ ಇನ್ P/Q ಫಾರ್ಮ್. ಪಿ ಬೈ ಕ್ಯೂ ಫಾರ್ಮ್ ಒಳಗೆ ಬರೋಕೆ ಆಗಲಿಲ್ಲ ಅಂತಂದ್ರೆ ಅವಕ್ಕೆ ಏನಂತ ಕರಿತೀವಿ ನಾವು? ಏನಂತೀವಿ?
ಇರ್ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ, ಇರ್ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕಮ್ಸ್ ಇದೇನಪ್ಪ ಫಿಫ್ತ್ ಆಯಿತು. ನೆಕ್ಸ್ಟ್ ಕಮ್ಸ್ ಸಿಕ್ಸ್ತ್ ಒನ್, ದಟ್ ಈಸ್ ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸ್ ದ ನಂಬರ್ಸ್ ವಿಚ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್, ದ ನಂಬರ್ಸ್ ವಿಚ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಆನ್ ನಂಬರ್ ಲೈನ್, ಆನ್ ನಂಬರ್ ಲೈನ್ ಆರ್ ಕಾಲ್ಡ್ ಆ್ಯಸ್ ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸ್ ಅಂತಂದ್ರೆ ಇವೆಲ್ಲ ಸೇರಿ ರಿಯಲ್ ನಂಬರ್ಸ್ ಆಗ್ತಾವ ಅಂತ. ಈ ಸಬಿ ಮಿಲಾಕೆ ಕ್ಯಾ ಹೇ ರಿಯಲ್ ನಂಬರ್ಸ್ ಹೋತೆ. ಅರ್ಥೈತಾ? ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಇಂಟೀಜರ್ಸ್, ರ್ಯಾಷನಲ್ ನಂಬರ್ಸ್, ಇರ್ರ್ಯಾಷನಲ್ ನಂಬರ್ಸ್, ಸಬಿ ಮಿಲಾಕೆ ಬಾದ್ ಕ್ಯಾ ಮಿಲ್ತಾ ಆಪ್ಕೋ ರಿಯಲ್ ನಂಬರ್ಸ್ ಮಿಲ್ತಾ. ಅಂಡರ್ಸ್ಟುಡ್? ದೆನ್ ಲಾಸ್ಟ್ ಒನ್ ಈಸ್ ಇಮ್ಯಾಜಿನರಿ ನಂಬರ್ಸ್. ಇಮ್ಯಾಜಿನರಿ ನಂಬರ್ಸ್, ಓಕೆ, ದ ನಂಬರ್ಸ್ ವಿಚ್ ಕ್ಯಾನ್ ನಾಟ್ ಬಿ ರಿಪ್ರೆಸೆಂಟೆಡ್ ಆನ್ ನಂಬರ್ ಲೈನ್. ದ ನಂಬರ್ಸ್ ವಿಚ್ ಕ್ಯಾನ್ ಬಿ, ಅದಲ್ಲಿ ಇಲ್ಲಿ ಇಲ್ಲಿ ಕೆನ್ನಾಟ್ ಬಿ ರಿಪ್ರೆಸೆಂಟೆಡ್ ಆನ್ ನಂಬರ್ ಲೈನ್ ಆರ್ ಕಾಲ್ಡ್ ಆ್ಯಸ್ ಇಮ್ಯಾಜಿನರಿ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ನಾವು ಸಿಕ್ಸ್ತ್ ಇದ್ದ ಕಲ್ತಿದ್ವಿ, ಹೋಲ್ ನಂಬರ್ಸು ಸಿಕ್ಸ್ತ್ ಇದ್ದ ಕಲ್ತಿದ್ವಿ, ಇಂಟೀಜರ್ಸು ಸೆವೆಂತ್ ಇದ್ದ ಕಲ್ತಿದ್ವಿ, ಆಮೇಲೆ ರ್ಯಾಷನಲ್ ನಂಬರ್ಸು ಏಳ್ತದಿರಿ ಕಲಿತಾ ಇದ್ದೀರಿ, ಆಮೇಲೆ ರಿಯಲ್ ನಂಬರ್ಸು ಇದು ಇರ್ರ್ಯಾಷನಲ್ ನಂಬರ್ಸ್ ಬರ್ತದಲ್ಲ, ಇರ್ರ್ಯಾಷನಲ್ ನಂಬರ್ಸು ನೈನ್ತ್ ಒಳಗೆ ಕಲಿತೀರಿ ಮತ್ತು ವಾಪಸ್, ಆಮೇಲೆ ರಿಯಲ್ ನಂಬರ್ಸು ಟೆಂತ್ ಒಳಗೆ ಕಲಿತೀರಿ, ಇಮ್ಯಾಜಿನರಿ ನಂಬರ್ಸು ಲೆವೆಂತ್ ಒಳಗೆ ಕಲಿತೀರಿ ಪಿ ಯು ಸಿ ಫಸ್ಟ್ ಇಯರ್ದಾಗ. ಅರ್ಥ ಆಗತ್ತೆ ನಿಮ್ಗೆ? ಓಕೆ, ಯಾವ್ಯಾವ ಏನಂತ ಗೊತ್ತಾಯ್ತಾ ಬರ್ಕ. ಇಂಟ್ರೊಡಕ್ಷನ್ 2.1 ಏನು ಹೇಳ್ತಾ ಇದೆ ಅಂತಂದ್ರೆ, ಅದು ಒಂದಿಷ್ಟು ಇಕ್ವೇಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಎಕ್ಸಾಂಪಲ್, ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 13 ಅಂತ ಕೊಟ್ಟಿದ್ದಾರೆ. ಹ್ಞೂ, ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 13. ಸೆವೆಂತ್ ಒಳಗಡೆ ಒಂದು ಚಾಪ್ಟರ್ ಕಲ್ತಿದ್ರಿ, ಲೀನಿಯರ್ ಇಕ್ವೇಷನ್ಸ್ ಇನ್ ಒನ್ ವೇರಿಯೇಬಲ್ ಅಂತೇಳಿ. ಹ್ಞೂ, ಲೀನಿಯರ್ ಇಕ್ವೇಷನ್ಸ್ ಇನ್ ಒನ್ ವೇರಿಯೇಬಲ್. ಪ್ಲಸ್ 2 ಆ ಕಡೆ ಕಳಿಸಿದ್ರೆ ಏನಾಗ್ತದಪ್ಪ, ರೈಟ್ ಸೈಡಿಗೆ ಕಳಿಸಿದ್ರೆ ಮೈನಸ್ ಆಗ್ತದೆ. ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 13 - 2, ಎಕ್ಸ್ ಈಸ್ ಈಕ್ವಲ್ ಟು ಏನು ಬಂತು, 11 ಬಂತು. ಹೌದಾ? ಓಕೆ, ಎಕ್ಸ್ 11 ಬಂದೈತಿ ಅಂತಂದ್ರೆ ಮೀನಿಂಗ್ ಏನು, ಎಕ್ಸ್ ವ್ಯಾಲ್ಯೂ ಇಲ್ಲಿ ಹಾಕಿದ್ವಿ ಅಂತಂದ್ರೆ, ಎಕ್ಸಾಂಪಲ್ ಇದನ್ನು ಇಕ್ವೇಷನ್ ನಂಬರ್ 1 ತಗೊಳ್ಳಂತೆ, ಎಕ್ಸ್ ವ್ಯಾಲ್ಯೂ ಇಲ್ಲಿ ಹಾಕಿದ್ವಿ ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಆಗುತ್ತಾ ಅಂತಂದಂಗೆ. ವ್ಯಾಲ್ಯೂ ಹಾಕಿ ನೋಡೋಣ, 11 + 2 ಈಸ್ ಈಕ್ವಲ್ ಟು 13 ಈಸ್ ಈಕ್ವಲ್ ಟು 13. ಅರ್ಥ ಆಗ್ತದಾ? ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 13 ಇದು ಕ್ವಶನ್ ಇತ್ತು. ಓಕೆ, ಪ್ಲಸ್ 2 ಆ ಕಡೆ ಕಳಿಸ್ತಿದ್ವಿ ರೈಟ್ ಸೈಡಿಗೆ, ಏನೈತೆ ಅವಾಗ -2. 13 - 2 ಏನು ಬಂತು, 11 ಬಂತು. ಮೀನಿಂಗ್ ಏನು, 11 ಮೀನಿಂಗ್ ಏನು, ಎಕ್ಸ್ ಈಕ್ವಲ್ ಟು 11 ಅಂತ ಹಾಕದೆ ಅಂತ ತಿಳ್ಕೊ, ಈ ಇಕ್ವೇಷನ್ ಸ್ಯಾಟಿಸ್ಫೈ ಆಗ್ತದೆ. ಸ್ಯಾಟಿಸ್ಫೈ ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಆಗ್ತದೆ. ಅಂದ್ರೆ ನಾವು ಎಕ್ಸ್ ಈಕ್ವಲ್ ಟು ಏನು ಹಾಕಿದ್ವಿ ಇಲ್ಲಿ, ಎಕ್ಸ್ ಈಕ್ವಲ್ ಟು 11 ಹಾಕಿದ್ವಲ್ಲ, ಎಕ್ಸ್ ಈಕ್ವಲ್ ಟು 11 ಹಾಕಿದ್ವಿ ಅಂತಂದ್ರೆ 11 ಇಸ್ ವಾಟ್, ನ್ಯಾಚುರಲ್ ನಂಬರ್. ಎಸ್ ಸರ್, ನು 11 ಈಸ್ ಅ ನ್ಯಾಚುರಲ್ ನಂಬರ್. ಅಂದ್ರೆ ನ್ಯಾಚುರಲ್ ನಂಬರನ್ನು ನಾವು ಯಾವುದೇ ಒಂದು ಇಕ್ವೇಷನ್ ಒಳಗೆ ಹಾಕಿದ್ವಿ ಅಂತಂದ್ರೆ ಅದೇನಾಗ್ತದೆ, ಇಕ್ವೇಷನ್ ಸ್ಯಾಟಿಸ್ಫೈ ಆಗ್ತದೆ ಅಂತ ನಾವು ಹೇಳ್ಬೋದು. ಇನ್ನೊಂದು ಕ್ವಶನ್ ಕೊಟ್ಟಿದ್ರೆ ನೋಡ್ರಿ, x + 5 = 5 ಅಂತದ ನೋಡ್ರಿ. ಇದು ನಂಬರ್ 1 ಐತಿ, ನಂಬರ್ 2 x + 5 = 5 ಅಂತ ಇದೆ. ಪ್ಲಸ್ 5 ರೈಟ್ ಸೈಡಿಗೆ ಕಳಿಸ್ತೀನಿ, ಏನಾಗುತ್ತೆ, x = 5 - 5, x = 0 ಅಂತ ಬಂತು. ಅಂದರೆ x = 0 ಹಾಕಿದ್ವಿ ಅಂತ ತಿಳ್ಕೊ ಇಲ್ಲಿ ಈ ಇಕ್ವೇಷನ್ ಒಳಗಡೆ, ಅವಾಗ ಏನಾಗುತ್ತೆ ಹೇಳಪ್ಪ, 0 + 5 = 5, ಅಂತಂದ್ರೆ ಎಕ್ಸ್ ವ್ಯಾಲ್ಯೂ ಏನು ಹಾಕಿದಾಗ ಸ್ಯಾಟಿಸ್ಫೈ ಆಯಿತು. ಓಕೆ, ಎಕ್ಸ್ ವ್ಯಾಲ್ಯೂ 0 ಹಾಕಿದ್ವಿ. ಇದು ಎಕ್ಸ್ ವ್ಯಾಲ್ಯೂ 0 ಅಂತಂದ್ರೆ ಯಾವ ನಂಬರ್ ಇದು, ನ್ಯಾಚುರಲ್ ನಂಬರು ಹೋಲ್ ನಂಬರು? ನ್ಯಾಚುರಲ್ ನಂಬರ್ ಯಾಕಲ್ಲ, ಹಾಂ, ನ್ಯಾಚುರಲ್ ನಂಬರ್ ಈಸ್ ಸ್ಟಾರ್ಟಿಂಗ್ ಫ್ರಾಮ್ 1. ಸೊ ಹಿಯರ್ ವಿ ಆರ್ ಹ್ಯಾವಿಂಗ್ ವಾಟ್, ಹೋಲ್ ನಂಬರ್. ದಟ್ ಮೀನ್ಸ್ ಇಫ್ ಯು ಆಡ್ ಹೋಲ್ ನಂಬರ್ ಟು ಅ ಗಿವನ್ ಇಕ್ವೇಷನ್, ದೆನ್ ದ ಇಕ್ವೇಷನ್ ವಿಲ್ ಬಿ ಸ್ಯಾಟಿಸ್ಫೈಡ್ ಅಂತ ನಾವು ಹೇಳ್ತೀವಿ. ಇಕ್ವೇಷನ್ ಸ್ಯಾಟಿಸ್ಫೈ ಯಾವಾಗ ಆಗ್ತದೆ, ಹೋಲ್ ನಂಬರ್ ಹಾಕಿದಾಗ. ಒಂದು ಫಸ್ಟಿಗೆ ಏನು ತಿಳ್ಕೊಂಡಿದ್ವಿ, ನ್ಯಾಚುರಲ್ ನಂಬರ್ ಹಾಕಿದಾಗ ಆಗ್ತದೆ ಅಂತ ತಿಳ್ಕೊಂಡಿದ್ವಿ. ಸೆಕೆಂಡ್ ಏನು ತಿಳ್ಕೊಂಡ್ವಿ, ಹೋಲ್ ನಂಬರ್ ಹಾಕಿದಾಗ ಇಕ್ವೇಷನ್ ಸ್ಯಾಟಿಸ್ಫೈ ಆಗ್ತದೆ ಅಂತ ತಿಳ್ಕೊಂಡ್ವಿ. ಥರ್ಡ್ ನೋಡೋಣ, ಥರ್ಡ್ ಒಂದು ಇಕ್ವೇಷನ್ ಐತೆ ನೋಡಲಿ, x + 18 = 15. 5. x + 18 = 5. ನಂಬರ್ 3, x + 18 = 5,
प्लस एटीन एक्ड कलसो एक्स इक्वल टू फाइव माइनस एटीन एक्स इक्वल टू माइनस थर्टीन एस आर नो नोड़ फाइव एटीन माइनस बर एटीन फाइव माइनस एस्ट बर्त थर्टीन बर्त बिग नंबर सिंबॉलिड बिग नंबर सिंबॉल ऐन माइनस माइनस अंदर एक्स वैल्यू ऐन हाकदी माइनस थर्टीन हाकोण माइनस थर्टीन प्लस एटीन इज इक्वल टू फाइव एटीन थर्टीन माइनस ऐन बर्तते फाइव बिग नंबर सिंबल प्लस हाउद इलो प्लस इनू बरीबेड़ फाइव इज इक्वल टू फाइव अंत इक्वेशन सैटिसफाई आता इक्वेशन यहाँ सैटिसफाई आयो ऐन वैल्यू हाकद सैटिसफाई आयो माइनस थर्टीन ऐन होल नंबर नाचुरल नंबर इंटीजर अब ऐन माइनस थर्टीन अंतर इंटीजर करेक्ट अंतर्रे इफ यू आड इंटीजर टू अ गिवन पेर गिवन लीनियर इक्वेशन देन द इक्वेशन विल बी सैटिसफाइड अर्थ आगद मोदी नाचुरल नंबर हाकद्वि सैटिसफाई आमेल होल नंबर हाकद्वि सैटिसफाई आमेल इंटीजर हाकद्वि सैटिसफाई नंबर फोर फोर्थ क्वेश्चन नोड़ी ऐन टू एक्स इज इक्वल टू थ्री अंत अण्डरगौड टू एक्स इक्वल टू ऐनप थ्री अंत टू एक्स अंतर टू इंटू एक्स अंतंगा निम्ग ओके टू इंटू एक्स इज इक्वल टू टू एक्स आगद इत टू इंटू अद इकड़ बंदा डिवाइड आगद टू इंटू इकड़ बंदा ऐन राइट साइड बंदा एक्स इक्वल टू थ्री डिवाइड टू अंत बंतु दैट मीन्स इफ यू ऐड एक्स इक्वल टू थ्री बै टू देन द इक्वेशन विल बी सैटिसफाइड नोड़ सैटिसफाई आगदल टू हाकद एक्स नकली एक्स थ्री बै टू इज इक्वल टू थ्री हाद ओके टू टू कैंसल थ्री इज इक्वल टू थ्री सो द इक्वेशन इज सैटिस्फाइड वेन एक्स इक्वल टू थ्री बै टू देन एक्स इक्वल टू थ्री बै टू विच नंबर रैशनल नंबर इट इज अ रैशनल नंबर रैशनल नंबर दैट मीन्स इफ यू ऐड अ रैशनल नंबर इन टू अ लीनियर इक्वेशन देन द इक्वेशन विल बी सैटिस्फाइड अंत नहीं अंतर यहा वैल्यूस हाकदंग ना नाचुरल नंबर हाकदंग होल नंबर हाकदंग इंटीजर हाकदंग आमले रैशनल नंबर हाकदंग आलरे सेवंत नावे कल्तव नाचुरल नंबर वैल्यू हाकोदन कल्तवी होल नंबर वैल्यूस कल्तवी इंटीजर्स कल्तवी ईगेन वैल्यू हाको कली ना रैशनल नंबर वैल्यूस हाकोदन कली रेड ओके नेक्स्ट विल बी मूविंग ऑन टू दि properties of rational numbers what is the meaning of properties properties andre enu guna lakshanagalu andanga nam appun property alla en andanga guna lakshanagalu andanga andra rational numbers andre heng irbeku rational numbers heng irthada erdu rational number na add madidre en sigtaiti erdu rational number subtract anna heng madbeku एर्ड रैशनल नंबर्स डिविजन हेंग एर्ड रैशनल नंबर मल्टिप्लिकेशन हेंग अब क्लोजर प्रॉपर्टी अदो कम्यूटेटिव प्रॉपर्टी अदो असोसिएटिव प्रॉपर्टी अदो नोड़े क्लोजर प्रॉपर्टी कम्यूटेटिव प्रॉपर्टी असोसिएटिव प्रॉपर्टी इव प्रॉपर्टीज बर्तव स्टडी मोन इन भाला प्रॉपर्टी मेन प्रॉपर्टी बरदी ओके हेच्चू कमी ओंदु प्रॉपर्टीज बर्तव नोडकोंत होगोण अंत नंबर वन बर्तप क्लोजर प्रॉपर्टी पेज नंबर फोर्टीन ऐत नोड पेज नंबर फोर्टीन क्लोजर प्रॉपर्टी अंत अद अद ओके होल नंबर्स तगोंती नाव चेकिंग फॉर होल नंबर्स क्लोजर प्रॉपर्टी अदक्के चेक माड मोदलु होल नंबर्स गे चेक माड अंत क्लोजर प्रॉपर्टी चेक माड अंत क्लोजर प्रॉपर्टी अंद्रे एनु अद नोड़ा फस्ट ऐनमंतर एर होल नंबर्स तक क्लोजर प्रॉपर्टी अदरते नंबर वन एडिशन क्लोजर प्रॉपर्टी आफ् एडिशन आफ् होल नंबर्स क्लोजर प्रॉपर्टी आफ् एडिशन आफ् होल नंबर्स अंदर एर होल नंबर आड्रे नोड़ एर होल नंबर ऐन आडोण एग्जांपल वो होल नंबर ऐन ए इज इक्वल टू थ्री अंत तकनी बी इज इक्वल टू फोर अंत तकनी आडेन इवेरू आड्रेन कहती मत या हिंग मातरी हाँ ए प्लस बी इज इक्वल टू ऐन थ्री प्लस सेवन दट इज नथिंग बट वाट सेवन इज इट अ होल नंबर
ಸೆವೆನ್ ಇಸ್ ಎ ಹೋಲ್ ನಂಬರ್ ಎಸ್ ಆರ್ ನೋ ಎಸ್ ಅಂತಂದರೆ ಏನು ಬರಬೇಕು ಹೋಲ್ ನಂಬರ್ಸ್ ಓಕೆ ಕ್ಲೋಸರ್ ಪ್ರಾಪರ್ಟಿ ಆಫ್ ಅಡಿಷನ್ ಕ್ಲೋಸರ್ ಪ್ರಾಪರ್ಟಿ ಆಫ್ ಎಡಿಷನ್ ವಿಲ್ ಬಿ ಹೋಲ್ಡ್ಸ್ ಗುಡ್ ವಿಲ್ ಬಿ ವೆರಿಫೈಡ್ ಅಂತ ಬರೀತೀನಿ ವೆರಿಫೈಡ್ ಫಾರ್ ಹೋಲ್ ನಂಬರ್ಸ್ ಅಂತಂದರೆ ಎರಡು ಹೋಲ್ ನಂಬರ್ಸ್ಗಳನ್ನ ತಗೊಂಡು ಆ್ಯಡ್ ಮಾಡಿದ್ರೆ ಹೋಲ್ ನಂಬರ್ಸೇ ಸಿಗ್ತದೆ ಇಫ್ ಯು ಟೇಕ್ ಟೂ ಹೋಲ್ ನಂಬರ್ಸ್ ದೆನ್ ಆ್ಯಡ್ ದೆಮ್ ಯು ವಿಲ್ ಗೆಟ್ ವಾಟ್ ಹೋಲ್ ನಂಬರ್ಸ್ ದೆನ್ ಏನಂತ ಬರೀತೀಯ ಅಲ್ಲಿ ಕೆಳಗಡೆ ಕೊಟ್ಟಿದ್ದಾನೆ ಅಲ್ಲಿ ಇನ್ ಜನರಲ್ ಎ ಪ್ಲಸ್ ಬಿ ಇಸ್ ಅ ಹೋಲ್ ನಂಬರ್ ಫಾರ್ ಎನಿ ಟೂ ನಂಬರ್ಸ್ ಎ ಆ್ಯಂಡ್ ಬಿ ರಿಮಾರ್ಕ್ಸ್ ಕೊಟ್ಟಿದ್ದಾರೆ ನೋಡು ಫಸ್ಟ್ ಐತಿ ಇಲ್ಲಿ ಇದನ್ನು ಓದ್ವಿ ರಿಮಾರ್ಕ್ಸ್ ಏನೈತೆ ನೋಡು ಹೋಲ್ ನಂಬರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಎಡಿಷನ್ ಹೋಲ್ ನಂಬರ್ಸ್ಗಳು ಎಡಿಷನ್ ಒಳಗೆ ಏನಾಯಿತು ಕ್ಲೋಸ್ಡ್ ಆದವು ಅಂದರೆ ಕ್ಲೋಸರ್ ಪ್ರಾಪರ್ಟಿ ಅಪ್ಲೈ ಆಯಿತು ಓಕೆ ಈಗ ನೆಕ್ಸ್ಟ್ ನೋಡ್ತೀನಿ ನಂಬರ್ ಟು ಸಬ್ಟ್ರಾಕ್ಷನ್ ತಗೋತೀನಿ ನಾನು ಸಬ್ಟ್ರಾಕ್ಷನ್ ಮಾಡೋಣ ಲೆಟ್ ಅಸ್ ಟೇಕ್ ಟೂ ಹೋಲ್ ನಂಬರ್ಸ್ ದಟ್ ಈಸ್ ತ್ರೀ ಕಾಮಾ ಫೈವ್ ಎ ಮೈನಸ್ ಬಿ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಏನು ಬರ್ತದೇಳಪ್ಪ ತ್ರೀ ಮೈನಸ್ ಫೈವ್ ಇಸ್ ಈಕ್ವಲ್ ಟು ಮೈನಸ್ ಟು ಈಸ್ ಮೈನಸ್ ಟು ಅ ಹೋಲ್ ನಂಬರ್ ನೋ ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಹೋಲ್ ನಂಬರ್ ದೇರ್ ಫೋರ್ ವಾಟ್ ಸಬ್ಟ್ರಾಕ್ ಹೋಲ್ ನಂಬರ್ಸ್ ಆರ್ ನಾಟ್ ಕ್ಲೋಸ್ಡ್ ಅಂಡರ್ ಸಬ್ಟ್ರಾಕ್ಷನ್ ಹೋಲ್ ನಂಬರ್ಸ್ ಆರ್ ನಾಟ್ ಕ್ಲೋಸ್ಡ್ ಅಂಡರ್ ಸಬ್ಟ್ರಾಕ್ಷನ್ ಅರ್ಥ ಆಗತ್ತದ ಓಕೆ ಈಗೇನು ಮಾಡೋಣ ಮಲ್ಟಿಪ್ಲಿಕೇಶನ್ ಮಾಡೋಣಂತ ಏನು ಮಾಡೋಣ ರೀ ಕಾಕಾರ ಮಲ್ಟಿಪ್ಲಿಕೇಶನ್ ನಂಬರ್ ತ್ರೀ ಮಲ್ಟಿಪ್ಲಿಕೇಶನ್ ಮಲ್ಟಿಪ್ಲಿಕೇಶನ್ ಮಾಡಬೇಕಂತಂದ್ರೆ ಇಲ್ಲೇನು ಮಾಡೋಣ ಅಂತ ಎರಡು ನಂಬರ್ಗಳು ತೊಗೊಂಬಂತ ಎ ಇಸ್ ಈಕ್ವಲ್ ಟು ತ್ರೀ ಆ್ಯಂಡ್ ಬಿ ಇಸ್ ಈಕ್ವಲ್ ಟು ಸೆವೆನ್ ಏನಾರ ತಗೋ ನೀನು ಆದರೆ ಹೋಲ್ ನಂಬರ್ಸ್ ಇರಬೇಕು ಮತ್ತು ಮೈನಸ್ ತೊಗೊಳಂಗಿಲ್ಲ ಮಲ್ಟಿಪ್ಲಿಕೇಶನ್ ಮಾಡೋಂತ ಎ ಇಂಟು ಬಿ ಇಸ್ ಈಕ್ವಲ್ ಟು ತ್ರೀ ಇಂಟು ಸೆವೆನ್ ದಿಸ್ ಇಸ್ ಈಕ್ವಲ್ ಟು 21 ಇಸ್ ಇಟ್ ಬಿಲಾಂಗ್ಸ್ ಟು ಹೋಲ್ ನಂಬರ್ ಎಸ್ ಆರ್ ನೋ ದೇರ್ ಫೋರ್ ಹೋಲ್ ನಂಬರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಮಲ್ಟಿಪ್ಲಿಕೇಶನ್ ಅರ್ಥ ಆಯ್ತಾ ಮಲ್ಟಿಪ್ಲೈ ಮಾಡಿದ್ವಿ ಮತ್ತೆ ಹೋಲ್ ನಂಬರ್ ಬಂತು ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದ ಹೋಲ್ ನಂಬರ್ ಬಂತನು ಬರಲಿಲ್ಲ ಅಂದ್ರೆ ಏನು ಬರ್ತೀವಿ ನಾವು ನಾಟ್ ಬರ್ದಿವಲ್ಲ ಇಲ್ಲಿ ಬಂತ ಇಲ್ಲ ಎಡಿಷನ್ ಅದಕ್ಕೆ ಏನು ಬರ್ತೀವಿ ಕ್ಲೋಸರ್ ಪ್ರಾಪರ್ಟಿ ಆಫ್ ಎಡಿಷನ್ ವಿಲ್ ಬಿ ವೆರಿಫೈಡ್ ಅದು ಏನು ಮನಸ್ಸು ಬಂದ ಬರ್ತೀವಿ ಆದರೆ ಅದನ್ನ ಏನು ಬರ್ಬೋದು ನಾವು ಇಲ್ಲಿ ಇದು ಹೋಲ್ ನಂಬರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಎಡಿಷನ್ ಅಂತ ಬರಿಬೋದು ಏನು ಬರಿಬೋದು ಇಲ್ಲಿ ಹೋಲ್ ನಂಬರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಎಡಿಷನ್ ಅರ್ಥ ಆಯ್ತಾ ನಂಬರ್ ಫೋರ್ ಏನು ಬರ್ತೈತೆ ಡಿವಿಷನ್ ಡಿವಿಷನ್ ಲೆಟ್ ಅಸ್ ಟೇಕ್ ಟೂ ನಂಬರ್ಸ್ ವಿಚ್ ಆರ್ ಹೋಲ್ ನಂಬರ್ಸ್ ಎ ಇಸ್ ಈಕ್ವಲ್ ಟು ತ್ರೀ ಬಿ ಇಸ್ ಈಕ್ವಲ್ ಟು ಸೆವೆನ್ ದೆನ್ ಎ ಡಿವೈಡೆಡ್ ಬೈ ಬಿ ಇಸ್ ಈಕ್ವಲ್ ಟು ತ್ರೀ ಡಿವೈಡೆಡ್ ಬೈ ಸೆವೆನ್ ತ್ರೀ ಬೈ ಸೆವೆನ್ ಇಸ್ ಇಟ್ ಎ ಹೋಲ್ ನಂಬರ್ ನೋ ಇಟ್ ಈಸ್ ನಾಟ್ ಅ ಹೋಲ್ ನಂಬರ್ ಪಿ ಬೈ ಕ್ಯೂ ಫಾರ್ಮ್ ಆಯ್ತಿದ್ದು ಯಾವ ನಂಬರ್ ಆಗ್ತದೆ ಇದು ರ್ಯಾಷನಲ್ ನಂಬರ್ಸ್ ಆಗ್ತದ ಓಕೆ ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಹೋಲ್ ನಂಬರ್ ದೇರ್ ಫೋರ್ ಏನು ಬರೀತೀಯಾ ಹೋಲ್ ನಂಬರ್ಸ್ ಆರ್ ನಾಟ್ ಕ್ಲೋಸ್ಡ್ ಅಂಡರ್ ಡಿವಿಷನ್ ಅಂಡರ್ಸ್ಟುಡ್ ನೆಕ್ಸ್ಟ್ ಕಮ್ಸ್ ಇಂಟಿಜರ್ಸ್ ವಿ ಹ್ಯಾವ್ ಟು ಚೆಕ್ ದ ಕ್ಲೋಸರ್ ಪ್ರಾಪರ್ಟಿ ಫಾರ್ ದಿ ಇಂಟಿಜರ್ಸ್ ಎಡಿಷನ್ ಆಫ್ ಇಂಟಿಜರ್ಸ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಯಾವ ತೊಗೊಳ್ಬೇಕಪ್ಪ ಈಗ ನಾವು ಇಂಟಿಜರ್ಸ್ ತಗೋಬೇಕು ಏನು ತಗೋಬೇಕು ಇಂಟಿಜರ್ಸ್ ಇಂಟಿಜರ್ಸ್ ಅಂದರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇರ್ಬೋದು ಇಲ್ಲ ಎರಡೂ ನೆಗೆಟಿವ್ ಇರ್ಬೋದು ಇಲ್ಲ ಎರಡೂ ಪಾಸಿಟಿವ್ ನಂಬರ್ಸ್ ಇರ್ಬೋದು ಬಟ್ ಏನಿರಬೇಕವೆಲ್ಲ ಪಿ ಬೈ ಕ್ಯೂ ಫಾರ್ಮುಲಾಗೆ ಇರಬಾರ್ದು ಟೂ ಬೈ ತ್ರೀ ಫೈವ್ ಬೈ ಸೆವೆನ್ ಫ್ರ್ಯಾಕ್ಷನ್ ಇರಬಾರ್ದು ನೆಗೆಟಿವ್ ನಂಬರ್ ಇದ್ರೆ ನಡೀತದ ಪಾಸಿಟಿವ್ ನಂಬರ್ ಇದ್ರೆ ನಡೀತದೆ ಡೆಸಿಮಲ್ ಇರಬಾರ್ದು ಅರ್ಥ ಆಯ್ತಾ ಓಕೆ ಫಸ್ಟ್ ಏನು ತಗೊಳ್ಳೋಣ ಎ ಇಸ್ ಈಕ್ವಲ್ ಟು ಮೈನಸ್ ಫೋರ್ ತೊಗೊತೀನಿ ಬಿ ಇಸ್ ಈಕ್ವಲ್ ಟು ಫೈವ್ ಅಂತ ತೊಗೊತೀನಿ ಹ್ಞೂ ಆ್ಯಡ್ ಮಾಡೋಣ ಏನು ಸಿಗ್ತದೆ ಹೇಳಪ್ಪ ಅವಾಗ ಎ ಪ್ಲಸ್ ಬಿ ಮೈನಸ್ ಫೋರ್ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ಒಂದು ಮೈನಸ್ ಒಂದು ಪ್ಲಸ್ ಇದ್ರೆ
ಮೈನಸ್ ಮಾಡಬೇಕು ಓಕೆ ಫೈವ್ ಒಳಗೆ ಫೋರ್ ಮೈನಸ್ ಮಾಡ್ರಿ ಎಷ್ಟು ಬರ್ತೈತೆ ಒನ್ ವಿಚ್ ಬಿಲಾಂಗ್ಸ್ ಟು ಇಂಟೀಜರ್ಸ್ ಹೆಸರು ಇಂಟೀಜರ್ಸ್ ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ ನಾವು ಝಡ್ ನೆಕ್ಸ್ಟ್ ದೇರ್ ಫೋರ್ ಇಂಟೀಜರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಎಡಿಷನ್ ಅರ್ಥಾಯ್ತಾ ಏನು ಬರ್ತೀವಿ ನಾವು ಇಂಟೀಜರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಎಡಿಷನ್ ಅಂತ ಬರೆದ್ವಿ ನೆಕ್ಸ್ಟ್ ಏನು ಮಾಡ್ತೀಯ ಸಬ್ಟ್ರಾಕ್ಷನ್ ಮಾಡೋಣ ಓಕೆ ಎ ಅಂತಂದ್ರೆ ಸೆವೆನ್ ತಗೋತೀನಿ ಬಿ ಅಂತಂದ್ರೆ ಮೈನಸ್ ಫೈವ್ ತೊಗೊತೀನಿ ಸಲ ಏನಾಗುತ್ತೆ ನೋಡೋಣ ಎ ಮೈನಸ್ ಬಿ ಅಂದ್ರೆ ಏನಂತ ಬರೀಲಿ ಸೆವೆನ್ ಮೈನಸ್ ಬಿ ಅಂದ್ರೆ ಏನೈತ್ರಿ ಅದನ್ನು ಮೈನಸ್ ಅದ ಅದಕ್ಕೆ ಬ್ರಾಕೆಟ್ ಹಾಕ್ಬೇಕು ಹೇಳಿದೆ ನಿಮಗೆ ಮೈನಸ್ ಆಫ್ ಮೈನಸ್ ದಿಸ್ ಇಸ್ ಈಕ್ವಲ್ ಟು ಸೆವೆನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಫೈವ್ ಸೆವೆನ್ ಪ್ಲಸ್ ಫೈವ್ ಟ್ವೆಲ್ವ್ ವಿಚ್ ಬಿಲಾಂಗ್ಸ್ ಟು ಝಡ್ ದೇರ್ ಫೋರ್ ಹೋಲ್ ನಂಬರ್ ಸಾರಿ ಇಂಟೀಜರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಸಬ್ಟ್ರಾಕ್ಷನ್ ನಾಟ್ ಅಂದ ಅದ ಅನ್ನಕ್ಕಿಲ್ಲಿ ಓಕೆ ಇಂಟೀಜರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಸಬ್ಟ್ರಾಕ್ಷನ್ ದೆನ್ ಮಲ್ಟಿಪ್ಲಿಕೇಶನ್ ಲೆಟ್ ಅಸ್ ಟೇಕ್ ಟೂ ನಂಬರ್ಸ್ ಮೈನಸ್ ಸಿಕ್ಸ್ ಮೈನಸ್ ಏಟ್ ಮಲ್ಟಿಪ್ಲೈ ಮಾಡೋಣ ಏನಾಗುತ್ತೆ ಹೇಳಪ್ಪ ಮೈನಸ್ ಸಿಕ್ಸ್ ಇಂಟು ಮೈನಸ್ ಏಟ್ ದೆನ್ ಮೈನಸ್ ಇಂಟು ಮೈನಸ್ ಸಿಕ್ಸ್ ಏಟ್ಸ್ ಆ ವಿಚ್ ಇಸ್ ಆಲ್ಸೋ ಎ ಇಂಟೀಜರ್ ಇಟ್ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಇಂಟೀಜರ್ ದೇರ್ ಫೋರ್ ಇಂಟೀಜರ್ಸ್ ಆರ್ ಕ್ಲೋಸ್ಡ್ ಅಂಡರ್ ನೆಕ್ಸ್ಟ್ ಕಮ್ಸ್ ಡಿವಿಷನ್ ಲೆಟ್ ಅಸ್ ಟೇಕ್ ಟೂ ನಂಬರ್ಸ್ ಸಿಕ್ಸ್ ಆ್ಯಂಡ್ ಮೈನಸ್ ಸೆವೆನ್ ದೆನ್ ಎ ಬೈ ಬಿ ಸಿಕ್ಸ್ ಡಿವೈಡ್ ಬೈ ಮೈನಸ್ ಸೆವೆನ್ ವಿಚ್ ಡಸ್ ನಾಟ್ ಬಿಲಾಂಗ್ಸ್ ಟು ಇಂಟೀಜರ್ಸ್ ಸೊ ಇಂಟೀಜರ್ಸ್ ಆರ್ ನಾಟ್ ಕ್ಲೋಸ್ಡ್ ಅಂಡರ್ ಡಿವಿಷನ್ ದೇರ್ ಫೋರ್ ಇಂಟೀಜರ್ಸ್ ಓಕೆ ಇದೇನೈತಿದ್ರು ಚೆಕ್ ಮಾಡಿದ್ವಿ ಏನೇನು ಚೆಕ್ ಮಾಡೋದು ಗೊತ್ತಾಯ್ತಾ ಎಡಿಷನ್ ಇದ್ರೇನು ರೈಟ್ ಆಯಿತು ಸಬ್ಟ್ರಾಕ್ಷನ್ ಇದ್ರ ರೈಟ್ ಆಯಿತು ಆಮೇಲೆ ಮಲ್ಟಿಪ್ಲಿಕೇಶನ್ ಇದ್ರ ರೈಟ್ ಆಯಿತು ಡಿವಿಷನ್ ಇದ್ರ ರಾಂಗ್ ಆಯಿತು ಅರ್ಥಾಯ್ತಾ ನೆಕ್ಸ್ಟ್ ವಿಲ್ ಬಿ ಮೂವಿಂಗ್ ಆನ್ ಟು ದಿ ಎಡಿಷನ್ ಆಫ್ ರ್ಯಾಷನಲ್ ನಂಬರ್ಸ್ ವೆರಿ ಇಂಪಾರ್ಟೆಂಟ್ ಎಡಿಷನ್ ಆಫ್ ರ್ಯಾಷನಲ್ ನಂಬರ್ಸ್ ಕ್ಯಾ ಕರ್ನಾ ಹಮೇ ಎಡಿಷನ್ ಆಫ್ ರ್ಯಾಷನಲ್ ನಂಬರ್ಸ್ ಲೆಟ್ ಅಸ್ ಟೇಕ್ ಟು ರ್ಯಾಷನಲ್ ನಂಬರ್ಸ್ ದ್ಯಾಟ್ ಈಸ್ 3 ಡಿವೈಡ್ ಬೈ 8 ಆ್ಯಂಡ್ ಮೈನಸ್ 5 ಡಿವೈಡ್ ಬೈ 7 ಇವೆರಡನ್ನ ಆ್ಯಡ್ ಮಾಡ್ಬೇಕು ನಾನು ಹೆಂಗೆ ಆ್ಯಡ್ ಮಾಡ್ತೀಯಾ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ 3 ಡಿವೈಡ್ ಬೈ 8 ಪ್ಲಸ್ ಬ್ರಾಕೆಟ್ ಮೈನಸ್ 5 ಡಿವೈಡ್ ಬೈ 7 ಸರ್ ಇದಕ್ಕೆ ಯಾಕೆ ಬ್ರಾಕೆಟ್ ಹಾಕಿದ್ರು ಇದಕ್ಕೆ ಹೊಕ್ಕಿಲ್ರಿ ಸುರ ಯಾಕೆ ಹೊಕ್ಕಿಲ್ರಿ ಸುರ ಬಸರಾಚುರ ಯಾಕಾಗಿಲ್ಲ ಓಕೆ ಇಲ್ಲಿ ಮೈನಸ್ ಅದು ಅದಕ್ಕೆ ಬ್ರಾಕೆಟ್ ಹಾಕಿನಿ ಇಲ್ಲಿ ಮೈನಸ್ ಇದ್ರೆ ಇದಕ್ಕೂ ಹಾಕ್ಬಿಡ್ತಿದೆ ತಿಳಿತಾ ಓಕೆ ದಿಸ್ ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 8 ಪ್ಲಸ್ ಇಂಟು ಮೈನಸ್ ಬ್ರಾಕೆಟ್ ಅಂದರೆ ಇಂಟು ಅಂದಂಗೆ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ 5 ಡಿವೈಡೆಡ್ ಬೈ 7 ನೆಕ್ಸ್ಟ್ ಏನು ಮಾಡ್ತೀಯಾ 8 ಆ್ಯಂಡ್ 7 ಎಲ್ ಸಿ ಎಮ್ ತೆಗಿಬೇಕು ಏನು ತೆಗಿಬೇಕು 8 ಆ್ಯಂಡ್ 7 ಎಲ್ ಸಿ ಎಮ್ ತೆಗಿಬೇಕು 2 4s are 7 as it is 2 2s are 7 as it is 2 1s are 7 as it is 7 1s are 7 2 2s are 4 4 2s are 8 7s are what is the LCM 56 then 8 7s are 56 7 8s are 56 3 7s are 21 5 8s are 40 this is equal to 21 minus 40 that means 40 minus 21 19 big number symbol minus 19 divided by 56 this is the process of adding any two rational numbers ಇದೇ ಥರ ಇನ್ನೊಂದು ಮಾಡಿ ತೋರಿಸ್ತೀವಿ ಎಡಿಷನ್ ಮಾಡಿ ಇದು ವರ್ಕ್ ಇಲ್ಲಿ ಮಾಡಬೇಡ ಬರೀ ಬರ್ಕೋ ಅಷ್ಟೇ ಇದಿಷ್ಟು ಬರೋದಕ್ಕೆ ಅದಿಷ್ಟು ಬರ್ಕೋ ಇದನ್ನು ಸಬ್ಟ್ರಾಕ್ಷನ್ ಆಫ್ ರ್ಯಾಷನಲ್ ನಂಬರ್ಸ್ ಸಬ್ಟ್ರಾಕ್ಷನ್ ಆಫ್ ರ್ಯಾಷನಲ್ ನಂಬರ್ಸ್ ಹೌ ಡೂ ಯು ಸಬ್ಟ್ರಾಕ್ಟ್ ಎನಿ ಟು ರ್ಯಾಷನಲ್ ನಂಬರ್ಸ್ ಫಾರ್ ಎಕ್ಸಾಂಪಲ್ 7 ಡಿವೈಡ್ ಬೈ 8 ಆ್ಯಂಡ್ 6 ಡಿವೈಡೆಡ್ ಬೈ 9 ಸಬ್ಟ್ರಾಕ್ಟ್ ಮಾಡಬೇಕು ಮಾಡೋಣ
ಓಕೆ ಫಾರ್ ದಟ್ ಯುನಿಟಿ ರೈಟ್ 7 ಡಿವೈಡ್ ಬೈ 8 ಮೈನಸ್ 6 ಡಿವೈಡೆಡ್ ಬೈ 9 ದಿಸ್ ಇಸ್ ಈಕ್ವಲ್ ಟು ಎಲ್ ಸಿ ಎಮ್ ಆಫ್ 8 ಆ್ಯಂಡ್ 9 8 ಆ್ಯಂಡ್ 9 ಎಷ್ಟು ಬರ್ತಪ್ಪ 72 ಬರ್ತದ 2 4 ಝಾ 2 2 ಝಾ 2 1 ಝಾ 3 3 ಝಾ 3 1 ಝಾ ಹೌದಲ್ಲ 3 3 ಝಾ 9 9 8 ಝಾ 72 ಏನು ಬಂತ ಆನ್ಸರ್ 72 8 9 ಝಾ 72 9 8 ಝಾ 72 7 9 ಝಾ 63 6 8 ಝಾ 48 63 ಮೈನಸ್ 48 ಎಷ್ಟು ಬರ್ತೈತಿ 15 ಡಿವೈಡೆಡ್ ಬೈ 72 ದಿಸ್ ಈಸ್ ದಿ ಪ್ರೊಸೆಸ್ ಆಫ್ ಸಬ್ಟ್ರಾಕ್ಷನ್ ಇದು ಯಾವ ಪ್ರೊಸೆಸ್ ಅಪ್ಪ ಸಬ್ಟ್ರಾಕ್ಷನ್ ಪ್ರೊಸೆಸ್ ಓಕೆ ಈ ಥರದ ಒಂದು ಎಕ್ಸಾಂಪಲ್ 7 ಡಿವೈಡೆಡ್ ಬೈ 32 ಆ್ಯಂಡ್ 6 ಡಿವೈಡೆಡ್ ಬೈ 16 ಮೈನಸ್ ಮಾಡಬೇಕು ಹ್ಞೂ ಅರ್ಥಮೈಂದ ನಿಮ್ಮ ಅಯ್ಯಂದಾ